ಇವರು ಹೇಳ್ತಾ ಇದ್ದಾರೆ, ಅಂಕಿತ ನಾನು ಯಾವಾಗಲೂ ಖುಷಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೂ ನಾನು ಖುಷಿಯಿಂದ ಇರ್ತೀನಿ ಕೂಡ, ಆದರೆ ನನ್ನ ಸುತ್ತಲಿನ ಪರಿಸ್ಥಿತಿಗಳು, ಇಟ್ ಮೀನ್ಸ್ ನನ್ನ ಸುತ್ತಲಿನ ಜನರು, ನನ್ನ ಮನೆಯವರು, ನನ್ನ ಸ್ನೇಹಿತರು ಅಥವಾ ನನ್ನ ಸುತ್ತಲಿನ ಪರಿಸರ ನನ್ನಂತೆ ಇರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಅಂದರೆ ನಾನು ಖುಷಿಯಾಗಿರ್ತೀನಿ ಬಟ್ ಅವರು ಖುಷಿಯಾಗಿಲ್ಲ, ನಾನು ಪ್ರೀತಿ ಕೊಡ್ತಾ ಇದ್ದೀನಿ ಬಟ್ ಅವರು ಕೊಡ್ತಾ ಇಲ್ಲ. ಇದನ್ನೇ ನಾನು ಕಾರ್ಯಕ್ರಮದ ಶುರುವಿನಲ್ಲೂ ಕೂಡ ಹೇಳಿದೆ. ನಿಮ್ಮ ಬದುಕನ್ನು ಎರಡು ರೀತಿ ವಿಂಗಡಿಸಿಕೊಳ್ಳಿ. ಯಾವುದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಯಾವುದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಎರಡು ಪಟ್ಟಿಗಳನ್ನು ಮಾಡಿಕೊಳ್ಳಿ. ನೀವು ಯಾರಿಗೆ ಯಾರಾದರೂ ಆಗಲಿ, ಅಲ್ಲಿ ಬೀದಿಲಿ ಹೋಗೋ ಯಾವ ದಾಸೆಯೇ ಆದರೂ ಪರವಾಗಿಲ್ಲ, ನೀವು ಅವರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಥವಾ ಮಾತಾಡಿಸ್ಬಾರ್ದು ನಿಮ್ಮದೇ ಕಂಟ್ರೋಲ್ ಆಗಿದೆ, ರೈಟ್? ಅದೇ ಬೀದಿಲಿ ಹೋಗೋ ಯಾರೋ ಒಬ್ಬರು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಥವಾ ಮಾತಾಡಿಸ್ಬಾರ್ದು ಅದು ನಿಮ್ಮ ಕಂಟ್ರೋಲ್ ಆಗಿಲ್ಲ, ಅದು ಅವನ ಕಂಟ್ರೋಲ್ ಆಗಿರಿ. ಆ್ಯಂಡ್ ನೀವು ಯಾರಿಗೂ ಅಲ್ಲಿ ಹೋಗ್ತಾ ಇರೋ ಅಸಹಾಯಕರಿಗೆ, ಅಜ್ಜಿ ತಾತ ಅವ್ರಿಗೆ ಯಾರಿಗೂ ಸಹಾಯ ಮಾಡಬೇಕು ಅನ್ನೋದು ನಿಮ್ಮ ಕಂಟ್ರೋಲ್ ಆಗಿದೆ. ನೀವು ನಿರ್ಧಾರ ಮಾಡಿದ್ರೆ ನೀವು ಮಾಡ್ಬೋದು, ಬಟ್ ನೀವು ಕಷ್ಟದಲ್ಲಿದ್ದಾಗ ಯಾರೋ ಬಂದು ಸಹಾಯ ಮಾಡಲಿ ಅಂತ ನೀವು ಕೇಳ್ಬೋದು, ಬಟ್ ಮಾಡಬೇಕೋ ಬೇಡವೋ ಅನ್ನೋದು ನಿಮ್ಮ ಕಂಟ್ರೋಲ್ ಆಗಿಲ್ಲ, ಅವನ ಕಂಟ್ರೋಲ್ ಆಗಿದೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು, ನೀವು ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ನೀವು ಪ್ರೀತಿ ಕೊಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಅದನ್ನು ಅದ್ಭುತವಾಗಿ ಮಾಡಿ. ಈ ಪ್ರೀತಿಯ ಒಳಗೆ ನೀವು ಯಾವಾಗ ಸ್ವಾರ್ಥವನ್ನು ಬೆರೆಸ್ತೀರಾ ಅಥವಾ ನಿರೀಕ್ಷೆಗಳನ್ನು ಬೆರೆಸಿ ಪ್ರೀತಿ ಕೊಡ್ತೀರಾ ಅದು ನಿಮಗೆ ನೋವು ಕೊಡುತ್ತೆ. ಆ್ಯಂಡ್ ಆಚೆಗಿನ ಪರಿಸ್ಥಿತಿಗಳು ನನ್ನ ನೆಮ್ಮದಿಯನ್ನು ಸ್ಪಾಯಿಲ್ ಮಾಡ್ತಾ ಇದ್ದಾವೆ ಅನ್ನೋದು ನಿಮ್ಮ ಭ್ರಮೆ ಅಥವಾ ನಿಮ್ಮ ಅಜ್ಞಾನ. ಅದು ನೀವು ಆಚೆಗಿನ ಪರಿಸ್ಥಿತಿಗಳಿಗೆ ನಿಮ್ಮ ಸುಖ ದುಃಖವನ್ನು ಯಾಕೆ ಮಾರ್ಕೊಂಡು ಕೂತಿದ್ದೀರಾ? ನಿಮ್ಮ ಸುಖ ಸಂತೋಷ ನೆಮ್ಮದಿ ಅದು ನಿಮ್ಮೊಳಗಡೆ ನಿರ್ಧಾರ ಆಗಬೇಕಾಗಿರೋದು. ಸ್ಮಶಾನದಲ್ಲೂ ನಾನು ನೆಮ್ಮದಿಯಾಗಿ ಧ್ಯಾನ ಮಾಡಬಲ್ಲೆ ಅನ್ನೋದಾದರೆ ಅದು ನಿಮ್ಮ ನಿರ್ಧಾರ. ದೊಡ್ಡ ಬಂಗ್ಲೆಯಲ್ಲೂ ಕೂಡ ನೀವು ನೆಮ್ಮದಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಅದು ನಿಮ್ಮದೇ ನಿರ್ಧಾರ, ಹೌದಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋದು, ಈಗ ತುಂಬ ಜನ ಕೇಳ್ತಾರೆ, ಸರ್ ನಾನು ಖುಷಿಯಿಂದ ಇರ್ತೀನಿ ಸರ್, ಅಥವಾ ನಾನು ನಗ್ನಗ್ತಾ ಇರ್ತೀನಿ, ನಾನು ಪ್ರೀತಿ ಕೊಡ್ತೀನಿ, ಬಟ್ ಅವ್ರು ಯಾರೋ ನನಗೆ ಪ್ರೀತಿ ಕೊಡ್ತಾ ಇಲ್ಲ ಅಥವಾ ಅವ್ರು ಯಾರೋ ನನ್ನನ್ನು ಸರಿಯಾಗಿ ನಡೆಸ್ಕೊಡ್ತಾ ಇಲ್ಲ. ಬೇಡ, ನಾನು ಹೇಳಿದ್ನಲ್ವಾ, ನೀವು ನಿಮ್ಮ ಕಡೆಯಿಂದ ಕೊಡುವುದಷ್ಟೇ ನಿಮ್ಮ ಕೆಲಸ. ನಿಮ್ಮ ಕಡೆಯಿಂದ ನೀವೇನು ಪ್ರೀತಿಯಿಂದ, ಅವ್ರು ಕೇಳದೇ ಇದ್ರೂ ನೀವು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀರಾ ಅದು ನಿಮ್ಮ ದೊಡ್ಡತನ, ಆ್ಯಂಡ್ ನಿಮ್ಮ ವ್ಯಕ್ತಿತ್ವ ಅದು. ನೀವು ಪ್ರೀತಿ ಕೊಟ್ಟರೂ ಕೂಡ ಆ ಕಡೆಯಿಂದ ಒಂದು ದುರಹಂಕಾರದ ವ್ಯಕ್ತಿತ್ವ ಕಾಣ್ತಾ ಇದೆ, ಆ ಕಡೆಯಿಂದ ಅಷ್ಟೇನು ಪ್ರೀತಿ ಬರ್ತಾ ಇಲ್ಲ ಅಂದಾಗ ಅದು ಅವರು ವ್ಯಕ್ತಿತ್ವ. ಇಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ನೋಡಿ ಹೆಮ್ಮೆ ಪಡ್ಕೊಳ್ಳಿ. ನೀವು ಪ್ರೀತಿ ಕೊಟ್ಟು ಮಾತ್ರ ನೀವು ಹೆಮ್ಮೆ ಪಡ್ಕೊಳ್ಬೇಡಿ, ಅದು ಅಲ್ಲಿಗೆ ಮುಗ್ದಿಲ್ಲ. ಆ ಪ್ರೀತಿಯಲ್ಲಿ ಸ್ವಾರ್ಥ ತುಂಬಿದ್ರೆ ಆ ವ್ಯಕ್ತಿ ಪ್ರೀತಿ ಕೊಡದಲೇ ಇದಾನಲ್ಲ, ಅವನಿಗಿಂತ ನಿಮಗೂ ಅವನಿಗೂ ನಿಮಗೂ ವ್ಯತ್ಯಾಸನೇ ಇಲ್ಲ. ಅಂದರೆ ನೀವು ನಿಷ್ಕಲ್ಮಶವಾದ ಪ್ರೀತಿ ಕೊಟ್ಟರೆ ನೀವು ಹೆಮ್ಮೆ ಪಡ್ಕೊಳ್ಳಿ, ಇಲ್ಲ ಅವನನ್ನು ಮಾತಾಡಿಸ್ಲಿ ಅಂತ ಅಂದ್ಕೊಂಡು ನೀವು ಪ್ರೀತಿ ಕೊಟ್ಟರೆ ಅವನಿಗೂ ನಿಮಗೂ ವ್ಯತ್ಯಾಸನೇ ಇಲ್ಲ. ಅವನು ದುಃಖ ಪಡ್ತಾನೋ ಇಲ್ವೋ, ನೀವಂತೂ ದುಃಖ ಪಡ್ತೀರಾ, ದುಃಖ ಪಡಲೇಬೇಕು. ಹಾಗಾಗಿ ನಾನು ದಯವಿಟ್ಟು ಹೇಳೋದು, ನೀವು ಪ್ರೀತಿ ಕೊಡ್ತಿರೋ ಅಥವಾ ಯಾರಿಗೋ ದಾನ ಕೊಡ್ತಿರೋ ಅಥವಾ ಏನು ಕೊಡ್ತಿರೋ ಯಾವುದೇ ಪ್ರತಿಫಲಗಳ ನಿರೀಕ್ಷೆ ಇಲ್ಲದೇ ಕೊಟ್ಟುಬಿಡಿ, ಆಗ ಅಲ್ಲಿ ಯಾವ ದುಃಖಕ್ಕೆ ಕಾರಣನೇ ಇಲ್ಲ. ಅಲ್ವಾ, ಯಾರಿಗೊಬ್ಬರಿಗೆ ನೀವು ಒಂದು 1,000 ಕೊಟ್ಟಾಗ, ಈಗ ನಿಮ್ಮ ಹತ್ರ ದುಡ್ಡು ಇದೆ ಅಂದ್ಕೊಳ್ಳೋಣ, ನಿಮ್ಗೆ ಅದಕ್ಕೆ ಬರನೇ ಇಲ್ಲ, ಪಾಪ ಯಾರಿಗೂ 1,000 ಕೊಟ್ಟಾಗ, ಏ ನೋಡಪ್ಪ ನೀನು ಕೊಟ್ಬಿಡ್ಬೇಕು, ಅಥವಾ ನಾನು ದುಡ್ಡು ಕೊಡೋದ್ರಿಂದ ಅವನು ನನ್ನ ಜೊತೆ ಜಾಸ್ತಿ ಇರ್ತಾನೆ, ಅವನು ನನಗೆ ಹೆಚ್ಚು ಸಮಯ ಕೊಡ್ತಾನೆ, ಅಥವಾ ಅವನು ನನ್ನ ಪ್ರೀತಿ ಮಾಡ್ತಾನೆ, ಈ ಕಾರಣಗಳನ್ನ ಇಟ್ಕೊಂಡು ನೀವು 1,000 ಕೊಟ್ಟರೆ ದುಡ್ಡು ಹೋಯ್ತು, ನಿಮ್ಮ ನೆಮ್ಮದಿನೂ ಹೋಯ್ತು. ಯಾಕಂದರೆ ನೀವು ಅಂದ್ಕೊಂಡಂಗೆ ಆತ ನಿಮ್ಮ ಜೊತೆ ಇರಲಿಲ್ಲ ಅಂದರೆ ನಿಮ್ಗೆ ನೋವಾಗುತ್ತೆ, ಏ ಕಷ್ಟ ಇದೆಯೇನೋ ತಗೊಳ್ಳೋ ಅಂತ ನೀವು 1,000 ಕೊಟ್ಟು ಸುಮ್ಮನಾಗ್ಬಿಡಿ. ಅವನು ಕೃತಜ್ಞತೆ ಇರೋ ಮನುಷ್ಯ ಆದರೆ ನಿಮ್ಮನ್ನು ಹುಡುಕೊಂಡು ನಿಮಗೆ ಬಂದು ನಿಮ್ಮ ಕಾಲದಡಿಗೆ, ಐ ಮೀನ್ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಸಿ, ಒಂದು ಅವರು ವ್ಯಕ್ತಿತ್ವವನ್ನು ತೋರಿಸುತ್ತಷ್ಟೇ.
ಸೊ ಅಂಕಿತ ಅವರೇ, ನೀವು ನಾಲ್ಕು ಜನಕ್ಕೆ ಪ್ರೀತಿ ಕೊಡ್ತಾ ಇದ್ದೀರಾ ಅವ್ರು ಕೇಳದೇ ಇದ್ರು ಅನ್ನೋದಾದ್ರೆ ಅದು ನಿಮ್ ದೊಡ್ಡತನ. ಬಿ ಪ್ರೌಡ್ ಯುವರ್ ಸೆಲ್ಫ್. ಆ್ಯಂಡ್ ಅಂಕಿತ ಅವ್ರ ಥರ ಎಲ್ಲರೂ ಅಷ್ಟೇ, ನಾವು ಕೊಡೋಣ ಅಷ್ಟೇ, ಆ ಕಡೆಯಿಂದ ಬರಲಿ ಬಿಡಲಿ, ಅದು ನಮಗೂ ನಮ್ಮ ನೆಮ್ಮದಿಗೂ ಅದಕ್ಕೂ ಸಮಾಧಾನ ಇಲ್ಲ. ಈವನ್ ಇಲ್ಲೇ ನೀವೇನೋ ಒಂದು ಕೆಟ್ಟ ಕಮೆಂಟ್ ಮಾಡಿದ್ರೆ ಎಂದುಕೊಳ್ಳಿ, ಅದು ನನ್ನ ಮೇಲೆ ಪ್ರಭಾವ ಬೀಳಲಿಕ್ಕೆ ನಾನು ಬಿಡೋದಿಲ್ಲ. ನಾನು ಪರಾಮರ್ಶೆ ಮಾಡ್ತೀನಿ, ಇಲ್ಲಿ ಏನಾದರೂ ನನ್ನ ತಪ್ಪಿದೆಯಾ ಇಲ್ವಾ, ಮತ್ತು ಅದ್ಯಾಕೆ ನನ್ನ ನೆಮ್ಮದಿ ಹಾಳು ಮಾಡಬೇಕು. ಸೊ ಹಾಗಾಗಿ ವಿಷಯ ಭಾಳ ಚಿಕ್ಕದು. ಇನ್ನೊಬ್ರು ಯಾರೋ ಪ್ರೀತಿ ಕೊಡ್ತಿಲ್ಲ ಅಂತ ನೀವು ಸುಮ್ಮನೆ ಬಿಟ್ಟರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಏನಿದೆ? ಮುಖದ ಮೇಲೆ ಒಂದು ಸದಾ ನಗು ಇಟ್ಕೊಳ್ಳಿ. ನಿಮಗೆ ತುಂಬ ಹಣ ಇದೆಯೋ ಇಲ್ವೋ ಅದು ಬೇಕಿಲ್ಲ. ಆ್ಯಂಡ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ನ, ಅಪ್ಪು ಸರ್ನ ಒಂದು ಸ್ಮೈಲ್ ಮರೆಯೋಕ್ಕಾಗ್ತಾ ಇಲ್ಲ ಅವ್ರದನ್ನು. ಅವ್ರು ಮಾಡ್ತಿದ್ದಂತಹ ಸ್ಮೈಲ್ ಕಣ್ಮುಚ್ಚಿದ್ರು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಅಂದರೆ ಅಂತಿಮವಾಗಿ ಉಳಿದಿದ್ದು ಒಂದು ನಗು ಅಲ್ವಾ? ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರು ಎಲ್ಲೋ ಇರೋ ಒಬ್ಬ ನಟ. ನಾವು ಇಲ್ಲಿಂದ ಆ ನಗುವನ್ನು ನೆನೆಸ್ಕೊಳ್ತೀವಿ ಅಂದರೆ ಜಗತ್ತು ಈ ಒಳ್ಳೆಯ ವಿಚಾರಗಳನ್ನು ಖಂಡಿತ ನೆನಪಿಟ್ಕೊಳ್ಳುತ್ತೆ. ನಾನು ಒಬ್ಬ ಸೋನು, ನನ್ನ ನಗು ನೆನಪಿಟ್ಕೊಳ್ಳಿ ಅಂತ ಪುನೀತ್ ಸರ್ ನಗಲಿಲ್ಲ, ಅವ್ರು ಸುಮ್ಮನೆ ನಕ್ಕರು, ಅದು ಅವ್ರ ವ್ಯಕ್ತಿತ್ವ. ಬಟ್ ನಮಗೆ ನೆನಪಿದೆ. ಸೊ ಹಾಗಾಗಿ ಬಹುಶಃ ನಿಮ್ಮ ನಗು ಆ ಕ್ಷಣಕ್ಕೆ ನಿಮ್ಗೆ ಯಾವ ಫಲವನ್ನು ಕೊಡದೇ ಇರ್ಬೋದು, ಬಟ್ ನೀವು ಸುಮ್ಮನೆ ನಗಿ ಇನ್ನೊಬ್ಬರಿಗೋಸ್ಕರ ಅಲ್ಲ, ಕೇವಲ ನಿಮಗೋಸ್ಕರ. ಸೊ ಅಂಕಿತ್ ಅವರೇ, ಬಹುಶಃ ನೀವು ಕೊಡ್ತಾ ಇರೋ ಆ ನಿಸ್ವಾರ್ಥದ ಪ್ರೀತಿ ಅಥವಾ ನಿರೀಕ್ಷೆಗಳಿಂದ ಹೊರತಾದ ಆ ಪ್ರೀತಿ ಖಂಡಿತ ನಿಮ್ಮನ್ನ ಕಾಪಾಡುತ್ತೆ. ಆ್ಯಂಡ್ ಅಂತಿಮವಾಗಿ ನಾನು ಯಾರಿಗೂ ನಾಲ್ಕು ಜನಕ್ಕೆ ಕೇಳದೆ ಹೋದರೂ ಕೂಡ ಪ್ರೀತಿ ಕೊಟ್ಟೆ ಅನ್ನೋ ಒಂದು ಆತ್ಮತೃಪ್ತಿ ಅಂತೂ ನಿಮಗೆ ಇರುತ್ತಲ್ವಾ? ವೆಲ್, ಅಂಕಿತ್ ಅವರೇ ಒಳ್ಳೇದಾಗಲಿ.